ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 342. ಆತ್ಮೀಕವಾದವು ಹೆಚ್ಚಾದ ಕ್ರೈಸ್ತರನ್ನು ಸೆರೆ ಹಿಡಿಯುವುದರಲ್ಲಿ ವಿಫಲವಾಗಿದೆ. ಅವರ ಸತ್ತು ಹೋದ ಸ್ನೇಹಿತರು ಇನ್ನೂ ಜೀವಂತವಾಗಿದ್ದಾರೆ ಎಂಬ ಸುಳ್ಳು ಸೂತ್ರದಿಂದ ಪ್ರತಿಬಂಧಿಸಲ್ಪಟ್ಟವರಾಗಿ ಕ್ರೈಸ್ತರು ಸಾಮಾನ್ಯವಾಗಿ ಈ ಮಧ್ಯಸ್ಥಿಕರುಗಳು ಅಂದರೆ ಸೈತಾನನು ಹೊಂದಿರುವವರಲ್ಲಿ ಉತ್ತಮವಾದವರು. ಇಂತಹವರು ದೇವರು ತನ್ನ ಸಂದೇಶವನ್ನು ತಿಳಿಸಲು ಮತ್ತು ಅವರಿಗೂ ಅವರು ಇನ್ನೂ ಜೀವಿಸುತ್ತಿದ್ದಾರೆಂದು ತಪ್ಪಾಗಿ ತಿಳಿದುಕೊಂಡಿರುವ ಅವರ ಸ್ನೇಹಿತರಿಗೂ ಸಂಪರ್ಕ ಸಾಧನವಾಗುವಂತೆ ನೇಮಿಸಿದ ಮಧ್ಯಸ್ಥಿಕರಲ್ಲ ಎಂದು ತಮ್ಮ ಸಹಜ ಪ್ರವೃತ್ತಿಯಿಂದ ಗ್ರಹಿಸಿಕೊಳ್ಳುತ್ತಾರೆ. ಅವರನ್ನು ಕಾಣಲಾಗದಿದ್ದರೂ ಆಗಾಗ್ಗೆ ಅವರನ್ನು ಸಮೀಪಿಸುತ್ತಾ ಇರುತ್ತಾರೆ. ಇದರ ಪರಿಣಾಮವಾಗಿ ಮಹಾವಿರೋಧಿಯು ಅವರನ್ನು ಒಗ್ಗೂಡಿಸಿ ಹಿಡಿದು ಸಾಧ್ಯವಾದ ಮಟ್ಟಿಗೆ ಅವರನ್ನು ಕೆಡುಕಿಗೆ ಎಳೆಯುವಂತೆ ಆತ್ಮೀಕವಾದವುಗಳನ್ನು ಅನುಮತಿಸುವುದರೊಂದಿಗೆ ಇನ್ನೂ ಹೆಚ್ಚಿನ ಮಾರ್ಮಿಕವಾದ ಪ್ರಲೋಭನೆಗಳಿಗೆ ನಿಜವಾದ ಕ್ರೈಸ್ತತ್ವಕ್ಕೆ ಇನ್ನೂ ಹೆಚ್ಚಿನ ಮಿತಿ ಇರುವಂತಹ ಈ ಕೆಳಗಿನ ಹೆಸರುಗಳಿಂದ ಸೆಳೆಯುತ್ತಾನೆ. ಕ್ರೈಸ್ತ ವಿಜ್ಞಾನ ಮತ್ತು ದೈವಜ್ಞಾನ. ಈ ಪದ್ಧತಿಗಳು ದೇವರ ವಾಕ್ಯಕ್ಕೆ ಪೂಜ್ಯ ಭಾವನೆಯನ್ನುಂಟು ಮಾಡುತ್ತದೆ ಎಂದು ಸೋಗು ಹಾಕಿದರು ಮತ್ತು ಕ್ರಿಸ್ತನನ್ನು ವಿಮೋಚಕನೆಂದು ನಂಬದೆ ಆತನ ಹೆಸರನ್ನು ವ್ಯರ್ಥವಾಗಿ ಬಳಸಿಕೊಂಡರು. ಇವರುಗಳು ಪ್ರಸ್ತುತ ಸಮಯದಲ್ಲಿ ಇದುವರೆಗೆ ಮಾನವ ಸಂಪ್ರದಾಯವಾಗಿ ಹೊಟ್ಟಿನಂತೆ ಉಣಿಸಲ್ಪಡುತ್ತಿದ್ದ ಸಂಗತಿಗಳಿಂದ ಹೆಚ್ಚೆತ್ತು ಭಿನ್ನವಾಗಿದ್ದು ಹಂಬಲಿಸುತ್ತಿರುವ ಕ್ರೈಸ್ತರನ್ನು ಮರಳು ಮಾಡುವಂತೆ ಉಪಯೋಗಿಸಲ್ಪಡುತ್ತಿವೆ. ಸತ್ಯವನ್ನು ವಿಜ್ಞಾನವನ್ನು ಪ್ರತಿಯೊಂದು ಅರ್ಥದಲ್ಲಿ ನಿರ್ಲಕ್ಷಿಸುತ್ತಾ ಇವರುಗಳು ತಮ್ಮ ಅನುಯಾಯಿಗಳನ್ನು ವೈಜ್ಞಾನಿಕವಾಗಿ ಉಣಬಡಿಸುತ್ತೇವೆಂದು ಪ್ರಕಟಿಸಿಕೊಳ್ಳುತ್ತಾರೆ. ಪ್ರಾಯಶ್ಚಿತ್ತ ಸಂಧಾನವು ಸಮಸ್ತವನ್ನು ಸರಿಪಡಿಸುವ ದೇವರ ಯೋಜನೆಯಾಗಿದೆ ಎಂದು ಕಂಡುಕೊಂಡ ವಿರೋಧಿಯು ಕ್ರೈಸ್ತ ವಿಜ್ಞಾನಿಗಳು ಮನಸ್ಸನ್ನು ಗುಣಪಡಿಸುವವರು, ದೈವಜ್ಞಾನಿಗಳು ಅಂತರೇಂದ್ರಿಯ ದೃಷ್ಟಿಯುಳ್ಳವರುಗಳ ಮೂಲಕ ದೇವರ ಯೋಜನೆಯಿಂದ ಮಾನವರ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಸತ್ಯದ ಕೃತಿಮಯವಾದ ಖೋಟಾ ಸಂಗತಿಗಳು ದೇವರ ವಾಕ್ಯದ ಮುಖ್ಯ ತಳಹದಿಯಾದ ಈಡು ಬಲಿಯನ್ನೇ ಅಲ್ಲಗಳೆಯುವುದರೊಂದಿಗೆ ಕ್ರೈಸ್ತ ಪ್ರಪಂಚವನ್ನು ತಪ್ಪು ದಾರಿಗೆಳೆಯುವ ಸೈತಾನನ ಶಕ್ತಿಯು ಕ್ಷೀಣಿಸುತ್ತಿದೆ ಮತ್ತು ವಿವೇಕಿ ಜನರ ವಿಷಯದಲ್ಲಿ ಆತನ ಮನೆಯು ಬೀಳುವಂತೆ ಅಲುಗಾಡುತ್ತಿದೆ ಎಂದು ನಮಗೆ ವೇದ್ಯವಾಗುತ್ತದೆ. ಸಾವಿರ ವರ್ಷ ಆಳ್ವಿಕೆಯ ಕಾಲದ ಪ್ರಕಾಶವು ಮಾನವ ಜಾತಿಯ ಪ್ರಪಂಚದ ಮೇಲೆ ಮೂಡುತ್ತಿದೆ ಮತ್ತು ತಪ್ಪಿನ ಮಹಾರಕ್ಷಕನು ತನ್ನ ದುಸ್ಥಿತಿಯಲ್ಲಿದ್ದಾನೆ. ಕ್ರಿಸ್ತನ ಸಾವಿರ ವರ್ಷಗಳ ಆಳ್ವಿಕೆಯ ಕಾಲದಲ್ಲಿ ಆತನು ಬಂಧಿಸಲ್ಪಡುತ್ತಾನೆ ಮತ್ತು ಪ್ರಪಂಚವನ್ನು ಮೋಸಗೊಳಿಸುವುದರಿಂದ ತಡೆಯಲ್ಪಡುತ್ತಾನಾದ ಕಾರಣ ದೇವರಿಗೆ ಸ್ತೋತ್ರವಾಗಲಿ. ಈ ಕಾಲದಲ್ಲಿ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಯಹೋವನ ಜ್ಞಾನವು ಭೂಮಿಯಲ್ಲಿ ತುಂಬಿರುವುದು. ನಾವು ಅನ್ಯ ಜನರ ಪ್ರಪಂಚವನ್ನು ನೋಡುವುದಾದರೆ ಈ ಪಿಶಾಚಿಗಳ ಭೀಷಣವಾದ ಕೀಳು ಕಾರ್ಯಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಅವರುಗಳು ತಮ್ಮ ಅಲೌಕಿಕ ಶಕ್ತಿಯನ್ನು ಬಳಸಿ ಮತ್ತು ತಮ್ಮ ಮಾನವ ಪಾರುಪತ್ಯಗಾರರ ಮೂಲಕ ಯಾವ ರೀತಿಯಲ್ಲಿ ಜನರ ಮೇಲೆ ತಮ್ಮ ಬಂಧನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಎಂದು ಕಾಣಬಹುದು. ಉದಾಹರಣೆಗೆ ಭಾರತ ದೇಶದ ಇಂದಿನ ಫಕೀರರುಗಳು ಮತ್ತು ಈ ಹಿಂದೆ ಪ್ರಪಂಚದ ಕರಾಳ ದಿನಗಳಲ್ಲಿ ಸಾಮಾನ್ಯವಾಗಿ ಚಾಲನೆಯಲ್ಲಿದ್ದ ವಾಮಾಚಾರ ದೆವ್ವಗಳ ಈ ಕಾರ್ಯದ ಬಗ್ಗೆ ಸುವಾರ್ತೆಗಳ ಪರಿಣಾಮವನ್ನು ನಾವು ಸತ್ಯವೇದದಲ್ಲಿ ಕಂಡುಕೊಳ್ಳಬಹುದು. ದೈವಿಕ ಸತ್ಯದ ಪ್ರಕಾಶವು ಈ ಪ್ರಪಂಚದ ಬೆಳಕಾಗಿದೆ ಮತ್ತು ಇದು ಮಾತ್ರವೇ ವಿರೋಧಿಯ ಕತ್ತಲನ್ನು ಹೋಗಲಾಡಿಸುವುದಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅಪೋಸ್ತಲನಾದ ಪೌಲನು ಏಷ್ಯಾ ಮತ್ತು ಯುರೋಪ್ ದೇಶಗಳ ಪ್ರಯಾಣದ ಸಮಯದಲ್ಲಿ ಸತ್ಯದ ಬೆಳಕನ್ನು ಎತ್ತಿ ಹಿಡಿಯುವಾಗ ತನ್ನ ಅನುಭವದಲ್ಲಿ ಕಂಡುಕೊಂಡ ಈ ಬೆಳಕು ಮತ್ತು ಕತ್ತಲಿನ ನಡುವಣ ತಿಕ್ಕಾಟವನ್ನು ಗಮನಿಸಿರಿ. ಆತನನ್ನು ನಂಬಿದವರಲ್ಲಿ ಅನೇಕರು ಬಂದು ತಮ್ಮ ಕೃತ್ಯಗಳನ್ನು ಒಪ್ಪಿಕೊಂಡು ತಿಳಿಸಿದರು. ಇದಲ್ಲದೆ ಮಾಟ ಮಂತ್ರಗಳನ್ನು ನಡೆಸುತ್ತಿದ್ದವರಲ್ಲಿ ಅನೇಕರು ತಮ್ಮ ಪುಸ್ತಕಗಳನ್ನು ಕೂಡಿಸಿ ಎಲ್ಲರ ಮುಂದೆ ಸುಟ್ಟುಬಿಟ್ಟರು. ಅವುಗಳ ಕ್ರಯವನ್ನು ಲೆಕ್ಕ ಮಾಡಿ 50,000 ಬೆಳ್ಳಿ ನಾಣ್ಯವಾಯಿತೆಂದು ತಿಳಿದುಕೊಂಡರು. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಅಪೋಸ್ತಲರ ಕೃತ್ಯಗಳು 19:18-20.
ಅಪೋಸ್ತಲರುಗಳು ಕೆಲವೊಮ್ಮೆ ಅವರ ಸುವಾರ್ತಾ ಸೇವೆಯನ್ನು ವಿರೋಧಿಸುತ್ತಿದ್ದ ಈ ದುರಾತ್ಮಗಳೊಂದಿಗೆ ನಿರಂತರವಾಗಿ ಹೋರಾಡುತ್ತಿದ್ದರು. ಆದರೆ ಅಪೋಸ್ತಲರ ಮೂಲಕ ಕಾರ್ಯ ಸಾಧಿಸುತ್ತಿದ್ದ ಉನ್ನತ ಮಟ್ಟದ ಆತ್ಮಿಕ ಶಕ್ತಿಗಳ ಮುಂದೆ ಅವುಗಳು ಸಂಪೂರ್ಣವಾಗಿ ಹೋರಾಡಲು ಸಾಧ್ಯವಿಲ್ಲವೆಂದು ಸಾಮಾನ್ಯವಾಗಿ ಗ್ರಹಿಸಿದರು. ಒಂದು ಸಂದರ್ಭದಲ್ಲಿ ದುರಾತ್ಮವು ಸುವಾರ್ತೆಯೊಡನೆ ಸಂಯೋಜನೆ ಮಾಡಿ ವಯಸ್ಸಿ ಮಧ್ಯಸ್ಥಿಕರನ್ನು ಹುರಿದುಂಬಿಸುವಂತೆ, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮ್ಮ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ, ಅಪೋಸ್ತಲರ ಕೃತ್ಯಗಳು 16:17 ಎಂದು ಕೂಗಿ ಹೇಳಿದರ ಬಗ್ಗೆ ಓದುತ್ತೇವೆ. ಇದು ಸುವಾರ್ತೆಯನ್ನು ಪೈಶಾಚಿಕತೆಗೆ ಅಥವಾ ಮಧ್ಯಸ್ಥಿಕೆಗಾರರಿಗೆ ಹೊಂದಿರುವ ಪ್ರಯತ್ನ ಇದಾಗಿತ್ತೋ, ಅಥವಾ ಪಿಶಾಚಿಗಳು ಇದನ್ನು ಅನುಸರಿಸುವ ಮನುಷ್ಯರೊಳಗೆ ಗಲಿಬಿಲಿ ಮತ್ತು ಅಪೋಸ್ತಲರೊಂದಿಗೆ ವಿರೋಧಗಳನ್ನುಂಟು ಮಾಡುವ ಚಾಣಾಕ್ಷವಾದ ಕುತಂತ್ರವೋ ಎಂಬುದನ್ನು ನಾವು ನಿರ್ಣಯಿಸಲಾರೆವು ಎಂಬುವಂಥದ್ದೇ.